ಈ ವಿಡಿಯೋ ನೋಡೋ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ನಂತರ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ನೀವೇನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ. ಶ್ರೀ ನಾರದಗಡ್ಡೆ ಚನ್ನಬಸವೇಶ್ವರ ಸಂಸ್ಥಾನ ಮಠ. ಈ ಸಂಸ್ಥಾನ ಮಠದ ಶ್ರೀ ನಾರದ ಮುನೀಶ್ವರ ಅಂತ ಹೆಸರು ಇದ್ದ ಕಾರಣದಿಂದ ನಾರದ ಮುನಿಗಳು ತಪಸ್ಸು ಮಾಡಿದ ನಾರದಗಡ್ಡೆ ಅಂತ ಒಂದು ಹೆಸರು. ಆಮೇಲೆ ಶ್ರೀ ಚನ್ನಬಸವೇಶ್ವರ ಎಲ್ಲಿಂದ ಬಂದರು ಅಂದರೆ, ಶ್ರೀ ಚನ್ನಬಸವೇಶ್ವರ ಮಹಾಸ್ವಾಮಿಗಳು ಚಿಂತರೇವಲ ಆಂಜನೇಯ ಸ್ವಾಮಿಗೆ ದರ್ಶನ, ಅವರಿಗೆ ಆಂಜನೇಯ ಸ್ವಾಮಿಗೆ ದರ್ಶನ ಕೊಟ್ಟು ಅವರಿಗೆ ಒಂದು ಲಿಂಗ ಧಾರಣ ಮಾಡಿ ನಾರದಗಡ್ಡೆಗೆ ಬರಬೇಕಂತೇಳಿ ಒಂದು ಪ್ರಯಾಣ ಮಾಡಿ ನಾರದಗಡ್ಡೆಗೆ ಒಳಿ ದಂಡಿಗೆ ಬಂದು ಅಲ್ಲಿಂದ ಬರಬೇಕಾದ್ರೆ ಒಳಿ ತುಂಬ ಅರಿತಾ ಇರ್ತಿತ್ತು. ಒಳಿ ಅರಿವಾಗ ಅಂಬಿಗೆಯವರು ಬುಟ್ಟಿ ದಾಡ್ಸಂದ್ರೆ ದಾಡ್ಸಕ ಮುದುಕ ನೀನು ಅಲ್ಲಿ ಹೋಗಿ ಏನು ಮಾಡ್ತೀವಿ, ಬೇಡ ನೀನು ಸಾಯಿತೆ ಅಂತೇಳಿ ದಾಡಿಸಿಲ್ಲ. ಆದರೂ ಅಷ್ಟು ಒಳಿ ಅರಿವಾಗ ಚನ್ನಬಸವಾಮಿಗಳು ಒಂದು ಕಂಬಳಿ ನೀರಿನ ಮೇಲೆ ಆಸಿ ದಾರಿ ಮಾಡಿಕೊಂಡು ನಾರದಗಡ್ಡೆಗೆ ಬಂದು ಸೇರಿ ಭಕ್ತರಿಗೆ ಎಲ್ಲರೂ ದರ್ಶನ ಕೊಟ್ಟಾರ. ಆವಾಗ ಅಂಬಿಗೆಯವರು ಪರಿಶನಾಗಿ, ಸ್ವಾಮಿಗಳೇ ನಮ್ಮದು ತಪ್ಪಾಗೈತಿ, ಕ್ಷಮಿಸಿರಿ, ನಮ್ಗೆ ಪರಿಹಾರ ಹುಡುಕೊಡ್ರಿ, ಏನಾದರೂ ನಮ್ಮದು ಪಾಪ ಪರಿಹಾರ ಮಾಡಿರಿ ಅಂತೇಳಿ ಅಂಬಿಗೆಯವರು ಬೇಡಿಕೊಂಡ್ರೆ, ಆಯಿತು ನೀವು ಮಾಡಿದ್ದು ತಪ್ಪಾಯಿತು, ಆದರೆ ನಿಮ್ಗೆ ಪಾಶ್ಚಾತ್ಯಕತೆ ಪರಿಹಾರ ಮಾಡ್ತೀನಿ ಬರ್ರಿ ಅಂತ ಕರೆಸಿ, ಆವಾಗ ಚನ್ನಬಸವಾಮಿಗಳು ಅವರಿಗೆ ಪ್ರತಿ ವರ್ಷದಂತೆ ಫಾಲ್ಗುಣ ಶುದ್ಧ ಪಂಚಮಿ ಶಿವರಾತ್ರಿಗೆ, ಶಿವರಾತ್ರಿ ದಿವಸ ತೇರಿಗೆ ನೀವು ಅಂಬಿಗೆಯವರು ಸೇವೆ ಮಾಡಬೇಕು 5 ದಿವಸ ಅಂತೇಳಿ ಪ್ರತಿ ವರ್ಷದಂತೆ 5 ದಿನ ಸೇವೆ ಮಾಡ್ಕೊಂತ ಇಲ್ಲಿ ತನಕ ಬಂದರು. ಇದು ನಾರದಗಡ್ಡೆ ಸಂಸ್ಥಾನ ಮಠದ ಚರಿತ್ರೆ. ಭಕ್ತರು ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಗುಲ್ಬರ್ಗ, ಹುಬ್ಳಿ, ಧಾರವಾಡ, ಸಾವಿರಾರು ಭಕ್ತರು ಅದರ. ಆದ್ರೆ ಬರಕ್ಕೆ ಭಕ್ತರಿಗೆ ಹೋಗೋಕೆ ಅನುಕೂಲ ಇಲ್ಲ. ಇಲ್ಲಿ ಬಹಳ ಗಂಭೀರ ಐತಿ. ಪೂಜಾರವರು ಇಲ್ದರು, ಪೂಜಾರವರು ಬರಬೇಕಾದ್ರೆ ಬೋರ್ಡಿಪಾಳ್ಯಿಂದನೇ ಬರಬೇಕು. ಅವ್ರು ಬರಕ್ಕೊಂದರೆ ತಹಸೀಲ್ದಾರ್ ಪೊಲೀಸರು ನೀವು ಹೋಗಬೇಡ್ರಿ ಅಂತಾರೆ. ಇಲ್ಲಿ ಒಂದು ದಿನ ಪೂಜೆ ಬಂದಾಯ್ತು ಅಂದ್ರೆ ಭಾಳ ನಷ್ಟ ಆಗತ್ತೆ ಸುತ್ತಮುತ್ತ ಹಳ್ಳಿಗಳಿಗೆ. ಅದು ದೊಡ್ಡ ಪವಾಡ. ಇಲ್ಲಿ ಪೂಜೆ ರುದ್ರಾಭಿಷೇಕ, ಸಾಯಂಕಾಲ ಪುಷ್ಪಾಭಿಷೇಕ, ಡೈಲಿ ಪೂಜೆ ನಡೀತದೆ. ಎಸ್, ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.